ले गिडिया ಇಲ್ಲಿ ನೋಡ್ಲೆ ಸರ್ಕಾರದವರು ಮನೆ ಮನೆಗೂ ನಳದಾಗ ನೀರು ಕೊಡ್ತಾರಂತ ಪೂರಾ ಹಳ್ಳಿಗೆ ನಮ್ಮ ಮನೆಗೆ ನಿಮ್ಮ ಮನೆಗೂ ಕೊಡ್ತಾರಲೇ ಅವಾಗ ಎಷ್ಟು ಸಲ ಹಿಂಗೆ ಹೇಳಲ್ಲ ಜಲ ಜೀವನ್ ಮಿಷಿನ್ ಅಂತ ಇವ್ರು ಮಾಡ್ತಿರೋ ಪ್ಲಾನಿಂಗ್ ನೋಡಿದ್ರ ಗ್ಯಾರಂಟಿ ಈ ಕೆಲಸ ಮಾಡೇ ಮಾಡ್ತಾರ ಅಂತ ಅನಿಸ್ತದ ಹಂಗ ಹಂಗಾದ್ರೆ ಭಾಳ ಚಲೋ ಆತಲು ನೀರು ತನಿಷ್ಟಕ್ಕೆ ತಾನೇ ನಮ್ಮ ಮನೆಗೆ ಬಂದು ಬಿಡ್ತದ ನಾವು ಮುಂಜಾನೆ ಎದ್ದು ಬ್ಯಾಲೆನ್ಸ್ ಮಾಡ್ಕೋತ ನಾಲ್ಕು ಕೂಡ ನೀರು ತರದ್ನು ತಪ್ತದ ನೀರು ಬಳಸಿದ್ರ ಶುಲ್ಕ ಅಂತ ಸಣ್ಣ ಮೊತ್ತ ಇರ್ತದಂತೋ ಹಂಗೆ ಹೆಂಗೋ ಆಗ್ತದ ಮೊದಲು ಪೈಪ್ ಹಾಕಿ ನೀರು ಕೊಟ್ಟು ಆಮೇಲೆ ರೊಕ್ಕ ಕೊಡ್ರಿ ಅಂತಂದ್ರೆ ಅಲ್ಲಲೇ ಮನಿ ಬಾಗಿಲಿಗೆ ನೀರು ತಂದು ಕೊಡ್ತಾರ ಸರ್ಕಾರದವರು ಅಂದ್ಮೇಲೆ ಇವೆಲ್ಲ ಪುಕ್ಷಿಟ್ಟು ಕೊಡ್ಬೇಕಪ್ಪ ಬಳಸಿದ ನೀರಿಗೆ ಸ್ವಲ್ಪ ರೊಕ್ಕ ಕೊಡು ಅಂದ್ರೆ ಕೊಡ್ಲಿಕ್ಕೆ ಆಗೋದಿಲ್ಲ ನಿನ್ಗೆ ಟ್ಯಾಕ್ಸ್ ಬಾಕ್ಸ್ ಅಂತ ರೊಕ್ಕ ತಗೊಳ್ಳೋದಿಲ್ಲ ಅವರು ಶುಲ್ಕ ಅಂತ ಶುಲ್ಕ ಸ್ವಲ್ಪ ಬುದ್ಧಿ ಅದ ನಿನಗ ಅಲ್ಲಿಂದ ನೀರು ತುಂಬ್ಕೊಂಡ್ ಬರ್ಲಿಕ್ಕಿದ್ದ ಎರಡು ಕೂಡ ಹಾಳು ಮಾಡಿದ ಅದಿರ್ಲೇ ಈಗ ಪೆಟ್ರೋಲ್ ರೇಟು ಎಷ್ಟೈತಲೆ ಅದನ್ನ ಕೇಳಕ್ ಹಿಂಗ್ ಬಂದ್ ಬಿಳಿಸಿದಿ ಇರ್ಬೇಕಲ್ಲೇ ಒಂದ್ 75 ರೂಪಾಯಿ ಮ್ಯಾಲ ಓ ಹೌದಾ ಬಾವಿ ತೋರಿಸಿ ಪೈಪ್ ಲೈನ್ ಹಾಕ್ಸಿ ಪೆಟ್ರೋಲ್ ಕೊಡೋ ವ್ಯವಸ್ಥೆ ಮಾಡಾರಪ್ಪ ಆದ್ರೂ ಮತ್ತ ರೊಕ್ಕ ಎದಕ್ ತಗೊಂತಾರ ಅಂತ ಅರ್ಥ ಆಗ್ವಲ್ದು ನೋಡ್ ನನ್ಗ ಇರ್ಲಿ ಬಿಡು ಮತ್ ಸಿಗ್ತಾನೆ ನಿನ್ಗ ಏನೋ ಕನ್ಫ್ಯೂಷನ್ ಮಾಡಿದ ನನಗ ಹೊತ್ತು ಗೊತ್ತ ಇಲ್ಲಪ್ಪ ಅವನಿಗೆ ಹೇಳೋ ಉದ್ದ ಫೋನ್ ರೀಚಾರ್ಜ್ ಮಾಡ್ದೇನಲ್ಲಿ ನಿನ್ನೆ ಮಾಡೀನಿ 300 ರೂಪಾಯಿ ಮಾಡೀನಿ 720 ರೂಪಾಯಿ ಟಾಕ್ ಟೈಮ್ ಬಂದದ ಯಾಕೆ ಕೇಳಿ ಹತ್ತಿದಿ ಅಲ್ಲಲೇ ಫೋನು ನೀ ತಗೊಂಡಿದಿ ಗಾಳಿಯಾಗ ಮಾತು ಬರ್ತಾವು ಯಾರೋ ಹಾಕ್ಬಿಟ್ಟಿರೋ ಟವರ್ ಅದ ಆದ್ರೂ ನೀ ಯಾಕೆ ರೊಕ್ಕ ಕೊಡ್ಬೇಕು ಅಂತ ನಂಗೆ ಅರ್ಥ ಆಗಲಿಲ್ಲ ಏನ್ ಕೇಳ್ಬೇಕಂತ ಹೊಂಟಿಯ ಅಲ್ಲೇ ನೀ ಹಾ ಆ ಮೊಬೈಲ್ ಕಂಪನಿ ಕೆಲಸ ಮಾಡೋದ್ ಬೇಡ ಏನ್ ಹೊಂಬದಿ ಅಲ್ಲಿ ಸರ್ಕಾರಕ್ಕೆ ನಾವು ಟ್ಯಾಕ್ಸ್ ಕಟ್ಟೋದು ಕರೆ ಅದ ಅದರಿಂದ ಅಣೆಕಟ್ಟು ಬರ್ತಾವ ನಳ ಬರ್ತಾವ ನಳದೊಳಗ ನಮ್ಮ ಮನೆ ತನಕ ನೀರು ಬರ್ತಾವ ಹಂಗಂತ ನೀರು ಸುಮ್ಮನೆ ಬರ್ತಿದ್ರೆ ಹೆಂಗು ಪೂರಾ ವ್ಯವಸ್ಥೆ ಚಂದ ನಡಿಲಿಕ್ಕೆ ಮೇಂಟೆನೆನ್ಸ್ ಕೆಲಸ ಅಂತ ಇರ್ತದೆ ಅದಕ್ಕೆ ಈ ಗ್ರಾಮ ಪಂಚಾಯತಿಯವರು ಮತ್ತು ಗ್ರಾಮ ನೀರು ಮತ್ತು ನೈರ್ಮಲ್ಯ ಸಮಿತಿಯವರು ಒಂದು ಶುಲ್ಕ ಅಂತ ಫಿಕ್ಸ್ ಮಾಡ್ಯಾರ ಅದೇನಪ್ಪ ನೀರು ಸೌಕರ್ಯ ಶುಲ್ಕ ಕೊಡಬೇಕು ಟ್ಯಾಕ್ಸ್ ಜೋಡಿ ಶುಲ್ಕನೂ ಕೊಡ್ಬೇಕಾ ಒಮ್ಮೆ ವಿಚಾರ ಮಾಡು ಯಾರು ಟ್ಯಾಕ್ಸ್ ಕಟ್ಟೋ ಮಿತಿಯಿಂದ ಹೊರಗಿರ್ತಾರಲ್ಲ ಅವ್ರಿಗೂ ನೀರು ಕೊಡ್ಬೇಕಲ್ಲ ಅದೆಲ್ಲ ಇರಲಿ ನೀರು ಬಳಸೋರು ನಾವು ನಮಗೂ ಒಂದು ಜವಾಬ್ದಾರಿ ಇರಬೇಕಲ್ಲ ನಿಮ್ಮ ಮನೆಗೆ ನಳದಾಗ ನೀರು ಬರ್ತದಲ್ಲಪ್ಪ ನೀ ಬಳಸೋ ನೀರಿನ ಖರ್ಚಿನಾಗ ಹೆಚ್ಚಿನ ಭಾಗ ಸರ್ಕಾರನೇ ಕೊಡ್ತದ ನೀ ಎಷ್ಟು ನೀರು ಬಳಸಿದಿ ಅಂತ ತಿಳಿಸಕ ಮೀಟರ್ ಇರ್ತದ ನೀನು ಬಳಸಿದ ನೀರಿಗೆ ಮೀಟರ್ ರೀಡಿಂಗ್ ಪ್ರಕಾರ ನೀರು ಸೌಕರ್ಯ ಶುಲ್ಕ ತುಂಬಿದ್ರೆ ಆಯ್ತಪ್ಪ ಸರ್ಕಾರಕ್ಕೆ ಸಮುದಾಯದವರು ಜವಾಬ್ದಾರಿಯಿಂದ ಸಹಕಾರ ಕೊಟ್ರನ ಮನೆ ಮನೆಗೆ ಗಂಗಾ ಬರೋದು ಅರ್ಥ ಮಾಡ್ಕೋ ಅರ್ಥ ಆಯ್ತು ಬಿಡು ಅಪ್ಪ ಅದು ಹೇಳಕ್ಕೆ ಇಷ್ಟು ಕಾಟ ಕೊಡ್ತಿದೆ ಬರೋಬ್ಬರಿ ಹೇಳ್ದಿ ಮತ್ತೆ ಅಲ್ಲಲೇ ಪೆಟ್ರೋಲ್ ಖರ್ಚು ಮಾಡಿಕೊಂಡು ಟೈಮ್ ವೇಸ್ಟ್ ಮಾಡಿಕೊಂಡು ಅಷ್ಟು ದೂರದಿಂದ ಬ್ಯಾಲೆನ್ಸ್ ಮಾಡ್ಕೊಂಡು ನೀರು ತರ್ತೀಯಲ್ಲ ಅವಾಗ ನಿನ್ಗೆ ರೊಕ್ಕ ನೆನಪಾಗಂಗಿಲ್ಲ ಮತ್ತೆ ವಾರಕ್ಕೆ 3 ಸರಿ ಮದ್ವೆ ಮಗನಂಗೆ ಗಡ್ಡ ಕೆರೆಸ್ಕೋತೀಯಲ್ಲ ಆಗಲೂ ನಿನ್ಗೆ ರೊಕ್ಕ ನೆನಪಾಗಂಗಿಲ್ಲ ಆದ್ರೆ ಮನೆ ಬಾಗಿಲಿಗೆ ಬಂದು ಬೀಳೋ ನೀರಿಗೆ ಸ್ವಲ್ಪ ರೊಕ್ಕ ಕೊಡು ಅಂದ್ರೆ 100 ಮಾತಾಡ್ತಿ ಅದಕ್ಕೆ ನಿನಗೆ ಕಾಟ ಕೊಡಬಾರ್ದೇನ ಹಾಂ ಅದಕ್ಕೆ ಕೊಟ್ಟೆ